ಬಿಬಿಎಂಪಿಯಲ್ಲಿ ಇನ್ ಮುಂದೆ ಬಯೋಮೆಟ್ರಿಕ್ ಕಡ್ಡಾಯ ಕಂಪಲ್ಸರಿ ಸೊ ಹಾಗಾದ್ರೆ ಇನ್ನು ಮುಂದೆ ಅಧಿಕಾರಿಗಳು ಆನ್ ಟೈಮ್ ಅಲ್ಲಿ ಇರ್ತಾರ ನಾವು ಹೋದಂತಹ ಕೆಲಸಗಳು ಇನ್ಮುಂದೆ ಬಿಬಿಎಂಪಿಯಲ್ಲಿ ಬೇಗ ಆಗುತ್ತಾ ಬನ್ನಿ ಆಗತ್ತೋಡೋಣ ಬಿಬಿಎಂಪಿಯಲ್ಲಿ ಬಯೋಮೆಟ್ರಿಕ್ ಕಳ್ಳಾಟ ಮಧ್ಯಾಹ್ನದ ಬಳಿಕ ಸಿಬ್ಬಂದಿಯನ್ನ ಕೇಳೋರೇ ಇಲ್ಲ ಬಿಬಿಎಂಪಿಯಲ್ಲಿ ಮೇಯರ್ ಉಪಮೇಯರ್ ಪಾಲಿಕೆ ಸದಸ್ಯರಲ್ಲದೆ ಅಧಿಕಾರಿಗಳದ್ದು ಸಿಬ್ಬಂದಿಯದ್ದು ಆಡಿದ್ದೇ ಆಟವಾಗ್ಬಿಟ್ಟಿದೆ ಇಲ್ಲಿ ಯಾರೊಬ್ಬರನ್ನು ಹೇಳೋರು ಕೇಳೋರು ಇಲ್ಲದಾಗಿದೆ ಬಿಬಿಎಂಪಿ ಕಚೇರಿಯಲ್ಲಿ ಬಯೋಮೆಟ್ರಿಕ್ ಪಾಲನೆ ಮಾಡದ್ರಷ್ಟೇ ಸಂಬಳ ಎಂಬ ಆದೇಶ ಹೊರಬಿದ್ದಿದೆ ಆದರೆ ಎಷ್ಟರ ಮಟ್ಟಿಗೆ ಪಾಲಿಕೆ ಸಿಬ್ಬಂದಿ ಬಯೋಮೆಟ್ರಿಕ್ ಫಾಲೋ ಮಾಡ್ತಿದ್ದಾರೆ ಅನ್ನೋದನ್ನ ನಿಮ್ಮ ಪಬ್ಲಿಕ್ ಟಿವಿ ಬಟಾಬಯಲು ಮಾಡ್ತಿದೆ ಪಬ್ಲಿಕ್ ಟಿವಿ ಹಲವು ಕಚೇರಿಗಳಲ್ಲಿ ರಹಸ್ಯ ಕಾರ್ಯಾಚರಣೆ ನಡೆಸಿ ನಿಮ್ಮ ಮುಂದೆ ಇಡ್ತಿದೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಒನ್ ಸ್ಥಳ ಬಿಬಿಎಂಪಿ ಕೇಂದ್ರ ಕಚೇರಿ ಊರಿಗೆಲ್ಲ ಬುದ್ಧಿ ಹೇಳ್ತಾರೆ ಆದರೆ ಅವರೇ ಸರಿಯಿಲ್ಲ ಈ ರೂಢಿ ಮಾತು ಬಿಬಿಎಂಪಿಗೆ ಪಕ್ಕಾ ಆಗುತ್ತೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಎರಡು ವರ್ಷದಿಂದ ಬಯೋಮೆಟ್ರಿಕ್ ಕೆಲಸ ಮಾಡ್ತಿಲ್ಲ ಪ್ರವೇಶ ದ್ವಾರದಲ್ಲೇ ಬಯೋಮೆಟ್ರಿಕ್ ಕೆಟ್ಟು ಹೋಗಿದೆ ಬಿ ಬಿ ಯ ಕೇಂದ್ರ ಕಚೇರಿಯಲ್ಲಿ ಇದ್ದೀವಿ ಇಲ್ಲಿನ ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನ ನೋಡ್ತಾ ಇದ್ರೆ ಡೇಟು ಅಳೆದ ತೋರಿಸ್ತಿದೆ ಅಷ್ಟೇ ಅಲ್ಲ ವಾರಾನೂ ಅಳೆದ್ ತೋರಿಸ್ತಿದೆ ಇನ್ನು ಇಲ್ಲಿರುವಂತಹ ಎಂಪ್ಲಾಯಿಗಳು ಯಾರು ಬಯೋಮೆಟ್ರಿಕ್ ಅನ್ನ ಬಳಕೆ ಮಾಡ್ತಾ ಇಲ್ವಾ ಬಿ ಬಿ ಹೆಡ್ ಆಫೀಸ್ ನ ಕತೆಯೇ ಹೀಗಾದ್ರೆ ಹೇಗೆ ಅನ್ನುವಂತಹ ಅನುಮಾನ ಕಾಡ್ತದೆ ಮೊದಲ ಫಾಲ್ಟ್ ನಿಮಗೆ ಕಾಣಿಸ್ತಾ ಇರೋದು ಯಾವ ರೀತಿ ಸಿಸ್ಟಮ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿ ಸಮಯ ಹನ್ನೆರಡು ಆಗ್ತಿದ್ರು ಈಗಲೂ ಬರುವಂತಹ ಸಿಬ್ಬಂದಿಗಳು ಒಂದು ಕಡೆ ಆದರೆ ಮತ್ತೊಕ್ಕೊಂದು ಕಡೆ ಬಯೋಮೆಟ್ರಿಕ್ಕು ವರ್ಕ್ ಆಗಲೇಬೇಕು ಇಲ್ಲ ಅಂದರೆ ಸಂಬಳನೇ ಕೊಡಲ್ಲ ಅಂತ ಹೇಳ್ತಾರೆ ಆದರೆ ನೀವು ನೋಡ್ತಿರ್ಬೋದು ಸಂಬಳ ಕೊಡೋದಕ್ಕೆ ಇಲ್ಲಿ ಯಾವ ರೀತಿ ಎಂಟ್ರಿ ಆಗಿದೆ ಅಂತ ಹೇಳಿ ಸ್ಯಾಟರ್ಡೆ ಅಂತ ತೋರಿಸ್ತದೆ ಅಂದರೆ ಮೂರು ದಿನಗಳ ಹಿಂದಿನ ಡೇಟನ್ನು ತೋರಿಸ್ತಿದೆ ಮೂರು ದಿನಗಳ ಹಿಂದಿನ ವಾರವನ್ನು ತೋರಿಸ್ತಾ ಇದೆ ಎಷ್ಟರ ಮಟ್ಟಿಗೆ ಬಿ ಬಿ ಎಂ ಪಿ ಕಾರ್ಯೋನ್ಮುಖವಾಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗ್ತಾ ಇದೆ ಅಲ್ಲಿಗೆ ಬಿ ಬಿ ಎಂ ಪಿಯ ಬಯೋಮೆಟ್ರಿಕ್ ಫೇಲ್ ಅನ್ನೋದಕ್ಕೆ ಮೊದಲ ಸಾಕ್ಷಿ ಇದೇ ಆಗಿದೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಟು ಸ್ಥಳ ಅನೆಕ್ಸ್ ಕಟ್ಟಡ ಇಲ್ಲಿಯ ಕಚೇರಿಯಲ್ಲಿ ರೂಲ್ಸ್ಗಳೆಲ್ಲ ಗುತ್ತಿಗೆ ಸಿಬ್ಬಂದಿಗೆ ಮಾತ್ರ ಅನ್ವಯವಾಗುತ್ತೆ ಆದರೆ ಪಾಲಿಕೆ ಸಿಬ್ಬಂದಿಗೆ ಮಾತ್ರ ಬಯೋಮೆಟ್ರಿಕ್ ಕೆಟ್ಟ ಹೋಗಿದೆ ಸಿಬ್ಬಂದಿಗೆ ವೇತನ ತಿಂಗಳಿಗೆ ಸರಿಯಾಗಿ ಅಕೌಂಟ್ಗೆ ಬೀಳ್ತಿದ್ರೆ ಗುತ್ತಿಗೆ ನೌಕರರಿಗೆ ಮೂರು ತಿಂಗಳಾದರೂ ಸಂಬಳನೂ ಕೊಟ್ಟಿಲ್ವಂತೆ

ಅದೇ ಅಧಿಕಾರಿಗಳು ಬಳಸುವ ಬಯೋಮೆಟ್ರಿಕ್ ಮಾತ್ರ ಕೆಟ್ಟು ನಿಂತಿದೆ. ಬಿ ವಿ ಇಂಜಿನಿಯರ್ ವಿಭಾಗದ ಬಳಿ ಸದ್ಯ ನಾವಿದ್ದೀವಿ ಬಿ ಕಮಿಷನರ್ ಹೇಳ್ತಾರೆ ಕಡಾಯವಾಗಿ ಎಲ್ಲರೂ ಬಯೋಮೆಟ್ರಿಕ್ ಮಾಡಿ ಅಂತ ಗುತ್ತಿಗೆ ಆಧಾರದ ಸಿಬ್ಬಂದಿಗಳಿಗೆ ಇದು ಉಪಯೋಗ ಆಗುತ್ತೆ ಅಂದ್ರೆ ಅನ್ವಯ ಆಗುತ್ತೆ ಹೊರತು ಎಂಪ್ಲಾಯಿಗಳಿಗೆ ಅನ್ವಯ ಆಗಲ್ಲ ಅನ್ನೋದಕ್ಕೆ ಬಹುತೇಕ ಈಗ ನೀವು ನೋಡ್ತಿರುವಂತಹ ದೃಶ್ಯಗಳೇ ಸಾಕ್ಷಿ ಆಗ್ತದೆ ಸಿಬ್ಬಂದಿಗಳು ಅಂದ್ರೆ ಪಾಲಿಕೆಯಿಂದ ನೇಮಕವಾದಂತಹ ಸಿಬ್ಬಂದಿಗಳು ಹಾಗೂ ಜೆ ಸಿ ಮತ್ತೆ ಬೇರೆ ಬೇರೆ ಲೆವೆಲ್ ಗಳು ಇರ್ತಾರೆ ಅವ್ರಿಗೆ ಯಾರಿಗೂ ಬಯೋಮೆಟ್ರಿಕೇ ಇಲ್ಲ ಈ ಬಯೋಮೆಟ್ರಿಕ್ ಅನ್ನ ಚೆಕ್ ಮಾಡೋದಾದ್ರೆ ಡೇಟ್ ಆಗಲಿ ಟೈಮ್ ಆಗಲಿ ಎಲ್ಲವೂ ಕರೆಕ್ಟ್ ಆಗಿದೆ ಇದು ವರ್ಕ್ ಆಗ್ತಿದೆ ಅದೇ ಗುತ್ತಿಗೆದಾರರಿಗೆ ಮಾತ್ರ ಹಲವು ಕಡೆ ಬಯೋಮೆಟ್ರಿಕ್ ವರ್ಕ್ ಆಗ್ತಾ ಇಲ್ಲ ಕೆಲವು ಕಡೆ ಮುಚ್ಚೆ ಬಿಟ್ಟಿದ್ದಾರೆ ಎಂಪ್ಲಾಯಿಗಳ ಬಯೋಮೆಟ್ರಿಕ್ ಹೇಗಿದೆ ಅಂತ ನೀವು ನೋಡ್ತಿರ್ಬಹುದು ಈ ರೀತಿಯ ಮಿಷಿನ್ಸ್ ಅನ್ನು ಅಳವಡಿಕೆ ಮಾಡಿದ್ದಾರೆ ಇದು ವರ್ಕೇ ಆಗ್ತಿಲ್ಲ ಇದನ್ನು ಹಂಗೆ ಬಿಟ್ಟಿದ್ದಾರೆ ಅಲ್ಲಿಗೆ ಬಿಬಿಎಂಪಿಯ ನಿಯಮಗಳಿರ್ಬೋದು ಯೋಜನೆಗಳಿರ್ಬೋದು ಅದೆಲ್ಲವೂ ಎಂಪ್ಲಾಯಿಗಳ ಅನುಕೂಲಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಅನ್ನೋದು ಮತ್ತೊಂದು ರಿಯಾಲಿಟಿ ಚೆಕ್ನಲ್ಲಿ ಈಗ ಸಂಪೂರ್ಣವಾಗಿ ಹೊರಬಿದ್ದಿದೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ತ್ರೀ ಸ್ಥಳ ಕೆಂಪೇಗೌಡ ಪೌರಸಭಾಂಗಣ ನಗರದ ಯಾವುದೇ ರಸ್ತೆ ಚರಂಡಿ ಏನು ಕಾಮಗಾರಿಗಳಾದರೂ ಅನುಮತಿ ಪಡೆಯಲು ಇರುವ ದಾಖಲೆಗಳ ಕಚೇರಿ ಇದು ಪೌರಸಭಾಂಗಣ ಇಲ್ಲಂತೂ ಬಯೋಮ್ಯಾಟ್ರಿಕ್ ಕೆಲಸ ಮಾಡದೆ ಮುಚ್ಚಿದ ಸ್ಥಿತಿಯಲ್ಲಿದೆ ಹತ್ತು ಗಂಟೆಗೆ ಕೆಲಸಕ್ಕೆ ಹಾಜರಾಗಬೇಕಾದ ಸಿಬ್ಬಂದಿ ಹನ್ನೊಂದು ಇಪ್ಪತ್ತಕ್ಕೆ ಬರ್ತಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೆಂಪೇಗೌಡ ಪೌರ ಸಭಾಂಗಣದ ಮಧ್ಯ ಸದ್ಯವನ್ನು ನಾವು ಇದ್ದೀವಿ ಏನೇ ಒಂದು ನಿಯಮ ಬೆಂಗಳೂರಿನಲ್ಲಿ ಯಾವುದೇ ನಿಯಮ ಬಂದರೂ ಆ ನಿಯಮಗಳನ್ನು ಹೇಗೆ ಜಾರಿ ಮಾಡಬೇಕು ಹೆಂಗೆ ಜಾರಿ ಮಾಡಬೇಕು ಅನ್ನೋದು ಲಿಖಿತವಾಗಿ ಎಲ್ಲಾದರೂ ಸಿಗುತ್ತೆ ಅಂತ ಹೇಳಿದ್ರೆ ಅದು ಇದೇ ಕಚೇರಿಯಲ್ಲಿ ಇಲ್ಲೇನಾದರೂ ನೀವು ಬಯೋಮೆಟ್ರಿಕ್ ಕಥೆಯನ್ನು ಕೇಳಿಬಿಟ್ರೆ ನಿಜವಾಗ್ಲೂ ಶಾಕ್ ಆಗಿಬಿಡ್ತೀರಿ ಹನ್ನೊಂದು ನಲವತ್ತು ಕಡಿಮೆ ಯಾರೂ ಬರೋದೇ ಇಲ್ಲ ಅದೆಲ್ಲ ಹೋಗ್ಲಿ ಅಟ್ಲೀಸ್ಟ್ ವರ್ಕ್ ಆಗ್ತಿದೆಯಾ ಅಂತ ನೋಡಿದ್ರೆ ಸಂಬಳ ಇವ್ರು ಯಾರಿಗೂ ಹಂಗೆ ಹೋದ್ರೆ ಸಂಬಳನೇ ಬರಬಾರ್ದು ಯಾಕೆ ಅಂತ ಹೇಳಿದ್ರೆ ಬಯೋಮೆಟ್ರಿಕ್ ವರ್ಕ್ ಆಗ್ತಾ ಇಲ್ಲ ಅದಕ್ಕೆ ಸೂಕ್ತ ನಿದರ್ಶನವನ್ನು ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇವಾಗ ತೆರೆದಿರ್ತಿದೆ ಬಯೋಮೆಟ್ರಿಕ್ನ ಸ್ಥಿತಿ ಯಾವ ರೀತಿ ಇದೆ ಅಂತ ಅಕಸ್ಮಾತ್ ನಾನೇ ಎಂಪ್ಲಾಯಿಯಾಗಿ ಬಂದು ಇಲ್ಲಿ ನಿಂತ್ಕೊಂಡ್ರೆ ಬಯೋಮೆಟ್ರಿಕ್ ವರ್ಕ್ ಆಗ್ತಾ ಇಲ್ಲ ಅಲ್ಲಿಗೆ ಕಮಿಷನರ್ ಹೇಳೋ ಪ್ರಕಾರ ಬಯೋಮೆಟ್ರಿಕ್ ವರ್ಕ್ ಆಗಿಲ್ಲ ಅಂದರೆ ನಿಮ್ಗೆ ಯಾರಿಗೂ ಸಂಬಳ ಇಲ್ಲ ಅಂತಾರೆ ಹಾಗಾದರೆ ಬಿ ಬಿ ಎಂ ಪಿಗೆ ಕಳೆದ ಕೆಲವು ತಿಂಗಳಿಂದ ಸಂಬಳ ಕೊಡ್ತಾ ಇಲ್ವಾ ಯಾರಿಗೂ ಸಂಬಳನೇ ತೊಗೊಂಡಿಲ್ವಾ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಫೋರ್ ಸ್ಥಳ ಬಿಬಿಎಂಪಿ ಪಶ್ಚಿಮ ವಲಯ ಕಚೇರಿ ಇನ್ನು ಬಿಬಿಎಂಪಿ ಜಂಟಿ ಆಯುಕ್ತರ ಕಚೇರಿಯಲ್ಲಿ ಬಯೋಮ್ಯಾಟ್ರಿಕ್ ವರ್ಕ್ ಆಗ್ತಿಲ್ಲ ಇದಕ್ಕೆ ಸ್ಪಷ್ಟವಾದ ಉದಾಹರಣೆ ಬೆಂಗಳೂರಿನ ಪಶ್ಚಿಮ ವಲಯದ ಜಂಟಿ ಆಯುಕ್ತರ ಕಚೇರಿ ಇಲ್ಲಿ ಬಯೋಮ್ಯಾಟ್ರಿಕ್ ವರ್ಕ್ ಆಗ್ತಿಲ್ಲ ರಿಯಾಲಿಟಿ ನೋಡಿದ್ರೆ ಆಫ್ ಆಗಿದೆ ಸಿಬ್ಬಂದಿಯನ್ನ ಕೇಳಿದ್ರೆ ನಾಲ್ಕೈದು ತಿಂಗಳಿಂದ ಕೆಟ್ಟು ನಿಂತಿದೆ ಅಂತಾರೆ ಬಯೋಮ್ಯಾಟ್ರಿಕ್ ಕೆಟ್ಟು ನಿಂತಿರೋದ್ರಿಂದ ಹಾಜರಾತಿ ಕಳ್ಳಾಟ ಎದ್ದು ಕಾಣ್ತಿದೆ ನಾನೀಗ ಪ್ರೆಸೆಂಟು ಬೆಂಗಳೂರಿನ ಪಶ್ಚಿಮ ವಲಯದ ಬಿ ಬಿ ಎಂ ಪಿಯ ಕಚೇರಿ ಬೆಳಿದ್ದೀನಿ ಇದು ತಾವು ಗಮನಿಸ್ತಾ ಹೋಗ್ತಾ ಇದ್ರ ಇದು ಕಂಪ್ಲೀಟಾಗಿ ಆಫ್ ಆಗಿರ್ತಕ್ಕಂಥದ್ದು ಯಾವುದೇ ರೀತಿಯ ಆನ್ ಇಲ್ಲ ಏನಿಲ್ಲ ವರ್ಕ್ ಆಗ್ತೇನೆಲ್ಲ ಯಾವ ರೀತಿ ಇವ್ರು ಓಡಾಡ್ತಾರೆ ಯಾವ ರೀತಿ ಇದನ್ನು ಬಯೋಮೆಟ್ರಿಕನ್ನು ಪಾಲನೆ ಮಾಡ್ತಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಯಾವುದೇ ರೀತಿ ವರ್ಕೂ ಆಗಲ್ಲ ಇದು ಪ್ಲಗ್ ಹಾಕಿ ಆನ್ ಮಾಡಿದ್ದಾರೆ ಆನ್ ಮಾಡಿದ್ರು ಕೂಡ ಇಲ್ಲಿ ವರ್ಕ್ ಆಗ್ತಾಯಿಲ್ಲ ನಾವು ಇಲ್ಲಿ ಆನ್ ಮಾಡಿದ್ರೆ ಇವರು ಡಾಟಾ ಈಸ್ ಬ್ಯಾಕ್ ಡ್ರಾಪ್ ಅಂತ ಬರ್ತಾ ಇರತಕ್ಕಂಥದ್ದು ವರ್ಕೆ ಆಗದೆ ಇರುವಂತದ್ದನ್ನ ತಾವು ನೋಡ್ತಾ ಇದ್ರೆ ಇಲ್ಲಿ ಬಿ ಬಿ ಎಂ ಪಿ ಸಿಬ್ಬಂದಿ ಇದ್ರೆ ಅವ್ರನ್ನ ಮಾತನಾಡ್ತೇನೆ ಏನ್ ಸರ್ ಬಯೋಮೆಟ್ರಿಕ್ ವರ್ಕ್ ಆಗಲ್ಲ ಹೇಗೆ ಇವಾಗ ಸದ್ಯದಲ್ಲೇ ಒಂದು ಮೂರು ನಾಲ್ಕು ತಿಂಗಳಿಂದ ವರ್ಕ್ ಆಯ್ತಲ್ಲ ಅದನ್ನೆಲ್ಲ ವರ್ಕ್ ಆಗೋದು ಚೆನ್ನಾಗಿ ಇವಾಗ ಎರಡು ವರ್ಕ್ ಆಗ್ತಾ ಇಲ್ವಾ ಇವಾಗ ಇದು ವರ್ಕ್ ಆಯ್ತಲ್ಲ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿದ್ದಾರೆ ಮಾಡಿದಾರೆ ಇದು ಅಕಸ್ಮಾತ್ ರಿಪೇರಿ ಇದೆ ಮಾಡಿಸ್ಬೇಕು ಬಿ ಬಿ ಎಂ ಜಂಟಿ ಆಯುಕ್ತರ ಕಚೇರಿ ಏನು ಮಲ್ಲೇಶ್ವರಂನ ಮಂತ್ರಿಮಲ್ ಮುಂಭಾಗದಲ್ಲಿ ಇರ್ತಕ್ಕಂಥ ಜಂಟಿ ಆಯುಕ್ತರ ಕಚೇರಿಯಲ್ಲಿ ಬಯೋಮೆಟ್ರಿಕ್ ಹೋಗ್ತಾ ವರ್ಕ್ ಆಗ್ತಾನೆ ಇಲ್ಲ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಫೈವ್ ಸ್ಥಳ ದಾಸರಹಳ್ಳಿ ಬಿಬಿಎಂಪಿ ಕಚೇರಿ ಬಿಬಿಎಂಪಿ ದಾಸರಹಳ್ಳಿ ವಲಯದ ಕಚೇರಿಯಲ್ಲಿ ಬಯೋಮ್ಯಾಟ್ರಿಕ್ ಮೆಷಿನ್ ಧೂಳು ಹಿಡಿದಿದೆ ಕೇವಲ ಅದನ್ನ ಇನ್ಸ್ಟಾಲ್ ಮಾಡಿದ್ದಷ್ಟೇ ಅದರ ಬಳಕೆ ಮಾಡೇ ಇಲ್ಲ ಬಿಬಿಎಂಪಿ ಸಿಬ್ಬಂದಿ ಟೈಮ್ ಕಳ್ಳಾಟಕ್ಕೆ ಇದು ಧೂಳು ಹಿಡಿದು ನಿರ್ಜೀವವಾಗಿದೆ ಬಿ ಬಿ ಎಂ ಪಿ ಆಯುಕ್ತರು ಹೇಳೋದೊಂದು ಆದರೆ ಬಿ ಬಿ ಎಂ ಪಿ ಆಫೀಸ್ಗಳಲ್ಲಿ ಇರುವಂಥದ್ದೇ ಬೇರೆ ಅದು ಯಾಕಂದರೆ ಬಿ ಬಿ ಎಂ ಪಿಯ ಆಫೀಸ್ಗಳಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಇರುತ್ತೆ ಅದನ್ನು ಬಯೋಮೆಟ್ರಿಕ್ ಯಾರೆಲ್ಲ ಅದನ್ನು ಬಳಸ್ತಾರೆ ಅವರಿಗೆ ಮಾತ್ರ ನಾವು ಸ್ಯಾಲ್ರಿ ಮಾ ಆಗ್ತೀವಿ ಅನ್ನುವಂಥ ನಿಟ್ಟಲ್ಲಿ ಕಮಿಷ್ನರ್ ಹೇಳಿದರು ಆದರೆ ವಲಯದ ಬಿ ಬಿ ಎಂ ಪಿ ವಾರ್ಡ್ಗಳಲ್ಲಿ ಯಾವ ರೀತಿಯಾಗಿದೆ ವ್ಯವಸ್ಥೆ ಮೆ ಬಯೋಮೆಟ್ರಿಕ್ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಿದ್ದಾರೆ ಅವೆಲ್ಲವನ್ನು ಕೂಡ ನಿಮಗೆ ತೋರಿಸುವಂಥ ರಿಯಾಲಿಟಿ ಚೆಕನ್ನು ಪಬ್ಲಿಕ್ ಟಿ ವಿ ಮಾಡ್ತಾ ಇದೆ ಇಲ್ಲಿ ಹಾಳಾಗಿದೆ ಎಷ್ಟೋ ದಿನಗಳಾಗಿದೆ ತಿಂಗಳುಗಳಾಗಿಬಿಟ್ಟಿದ್ದಾವೆ ಇದನ್ನು ಸರಿಪಡಿಸುವಂಥ ಕೆಲಸ ಆಗಿಲ್ಲ ಧೂಳು ಹಿಡಿದೋಗಿದೆ ಹಾಳಾಗಿದೆ ಇದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಆದರೆ ಈಗ ಬೇರೆ ಬೇರೆ ಥರದ ಸಮಸ್ಯೆ ಅನ್ನೋ ಕಾರಣಕ್ಕೆ ಯಾರು ಕೂಡ ಇದನ್ನ ಬಳಕೆ ಮಾಡ್ತಾ ಇಲ್ಲ ಇದನ್ನ ಯಾವ ರೀತಿಯಾಗಿ ಸರಿಪಡಿಸ್ತಾರೆ ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗಿರುವಂತದ್ದು ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ತರದ ವ್ಯವಸ್ಥೆ ಮಾಡಿದರೂ ಕೂಡ ಇದನ್ನ ಮಾನಿಟರಿಂಗ್ ಮಾಡುವಂತ ಕೆಲಸವನ್ನ ಬಿಬಿಎಂಪಿ ಮಾಡದೇ ಇರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಿಮಗೆ ಜನರ ತೆರಿಗೆ ಹಣದಿಂದ ಸಂಬಳ ಬರ್ತಿದೆ ಜನರ ಕೆಲಸ ಮಾಡುವಾಗ ಸಮಯ ನೋಡಿ ಸಹಾಯ ಮಾಡಿ ಅನ್ನೋದನ್ನ ಮರಿಬೇಡಿ ಕಮಿಷನರ್ ಸಾಹೇಬ್ರೆ ಆದೇಶಗಳಿಗೆ ಸಿಬ್ಬಂದಿ ಕೊಡುವ ಕಿಮ್ಮತ್ತೆಷ್ಟು ಅಂತ ವಿಮರ್ಶೆ ಮಾಡಿ ನೋಡ್ಕೊಳ್ಳಿ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ ಬೆಂಗಳೂರು